ಇದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ ಏನು ಅಂತ. ಓಕೆ, ಬಿಜೆಪಿಗೆ ಜಂಪ್ ಆಗ್ತಾರಾ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಅಂತಕ್ಕಂಥ ಪ್ರಶ್ನೆ ಮೂಡೋದಕ್ಕೆ ಶುರುವಾಗಿದೆ. ಯಾಕೆ ಅಂತಂದ್ರೆ, ಒಂದು ಕಡೆ ಎಲ್ಲರೂ ಕೂಡ ಕೈಗೆ ಸಿಗ್ತಾ ಇಲ್ಲ, ಇವರು ಕೂಡ ಪುಣ್ಯಕ್ಷೇತ್ರಗಳ ಪ್ರವಾಸವನ್ನು ಮಾಡ್ತಾ ಇದ್ದಾರಂತೆ. ಜೊತೆಗೆ ಜೆಡಿಎಸ್ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್, ದೆಹಲಿಯಲ್ಲಿ ಬಿಜೆಪಿ ಸಂಸದರನ್ನು ಭೇಟಿಯಾಗಿದ್ದಾರೆ ಎಚ್ ವಿಶ್ವನಾಥ್. ಉಪಹಾರ ನೆಪದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಮತ್ತು ಜಿ ಎಸ್ ಬಸವರಾಜು ಅವರನ್ನು ಭೇಟಿಯಾಗಿದ್ದಾರೆ. ಇತ್ತೀಚೆಗಷ್ಟೇ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕೂಡ ವಿಶ್ವನಾಥ್ ಅವರು ಭೇಟಿಯಾಗಿದ್ದರು. ಬಿಜೆಪಿ ನಾಯಕರನ್ನು ಭೇಟಿ ಆಗ್ತಾನೇ ಇದ್ದಾರೆ ವಿಶ್ವನಾಥ್ ಅವರು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ವಿಶ್ವನಾಥ್ ಅವರು ಬಿಜೆಪಿಗೆ ಜಂಪ್ ಆಗ್ತಾರಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಒಂದು ಕಡೆಯಿಂದ ಸಂಸದರುಗಳನ್ನ ಭೇಟಿ ಆಗ್ತಾ ಬರ್ತಾರೆ, ಬೆಂಗಳೂರಿನಲ್ಲಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿದ್ರು, ಈಗ ನವದೆಹಲಿಯಲ್ಲಿ ಇರತಕ್ಕಂಥ ಎಚ್ ವಿಶ್ವನಾಥ್ ಅವರು ಉಪಹಾರದ ನೆಪದಲ್ಲಿ ಬಿ ವೈ ರಾಘವೇಂದ್ರ ಅಂದ್ರೆ ಯಡಿಯೂರಪ್ಪನವರ ಪುತ್ರ ಮತ್ತು ತುಮಕೂರು ಸಂಸದ ಜಿ ಎಸ್ ಬಸವರಾಜು ಇವರಿಬ್ಬರನ್ನ ಭೇಟಿಯಾಗಿದ್ದಾರೆ. ಹಾಗಾದರೆ ಸುಮ್ಮನೆ ಕೂರ್ತಕ್ಕಂಥವರಲ್ಲ ವಿಶ್ವನಾಥ್ ಅವರು, ತಮ್ಮ ಮುಂದಿನ ರಾಜಕೀಯ ನಡೆಯ ಬಗ್ಗೆ ಎಲ್ಲ ಏನಾದರೂ ಒಂದು ಫರ್ಮ್ ಡಿಸಿಷನ್ ತಗೋತಾ ಇದ್ದಾರಾ, ತಗೋತಾರೆ ಅನ್ನೋದೇ. ಆದರೆ ಹಾಗಾದರೆ ಅವರು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ, ಯಾಕೆಂದರೆ ಈ ಅತೃಪ್ತರ ಲಿಸ್ಟ್ನಲ್ಲಿ ಅವರೂ ಕೂಡ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ 15 ಜನ ರಾಜೀನಾಮೆ ಕೊಡ್ತಕ್ಕಂಥವರ ಪಟ್ಟಿಯಲ್ಲಿ ವಿಶ್ವನಾಥ್ ಅವರು ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇತ್ತೀಚೆಗಷ್ಟೇ JDS ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೂಡ ಎಚ್ ವಿಶ್ವನಾಥ್ ರಾಜೀನಾಮೆಯನ್ನು ಕೊಟ್ಟಿದ್ದರು. ರಾಜೀನಾಮೆ ಆಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಾನು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಹಾಗಾದರೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ಬರ್ತಾ ಇದೆಯಾ ವಿಶ್ವನಾಥ್ ಅವರ ವಿಚಾರದಲ್ಲಿ ಅಂತಕ್ಕಂಥ ಅನುಮಾನ ಈಗ ಮೂಡೋದಕ್ಕೆ ಶುರುವಾಗಿದೆ. ಸೊ ಎಚ್ ವಿಶ್ವನಾಥ್ ಅವರ ನಡೆ, ಸರ್ಕಾರ ಸಂಕಷ್ಟದಲ್ಲಿದೆ, ಎರಡೂ ಪಕ್ಷದ ನೋಡಿ ಮೈತ್ರಿ ಸರ್ಕಾರ ಇದೆ ರಾಜ್ಯದಲ್ಲಿ, ಕಾಂಗ್ರೆಸ್ ಮತ್ತು JDS. JDSನ ರಾಜ್ಯಾಧ್ಯಕ್ಷರು ಈಗ ಡೆಲ್ಲಿನಲ್ಲಿದ್ದಾರೆ, BJP ಸಂಸದರನ್ನ ಮೀಟ್ ಮಾಡಿಕೊಂಡು ಅವ್ರ ಪಾಡ್ಗೆ ಅವರಿದ್ದಾರೆ. ಇನ್ನು ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರು ಅವರು ಯುರೋಪ್ ಪ್ರವಾಸದಲ್ಲಿದ್ದಾರೆ. ಎರಡೂ ಮೈತ್ರಿ ಪಕ್ಷಗಳ ರಾಜ್ಯಾಧ್ಯಕ್ಷರುಗಳೇ ಬೆಂಗಳೂರಿನಲ್ಲಿ ಇಲ್ಲ. ಇತ್ತ ಮತ್ತೊಂದು ಕಡೆ ಶಾಸಕರ ರಾಜೀನಾಮೆ ಪರ್ವ ಶುರುವಾಗ್ತಾ ಇದೆ. ಇವತ್ತು ಕೂಡ ಏನೋ ಒಂದು 3 ಜನ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಅವರನ್ನು ಕರಿಬೇಕು, ಮನವೊಲಿಸಬೇಕು, ರಾಜೀನಾಮೆ ಕೊಡದೇ ಇರೋ ರೀತಿಯಲ್ಲಿ ತಡಿಬೇಕು, ಸರ್ಕಾರವನ್ನು ಸುಭದ್ರಗೊಳಿಸ್ಕೋಬೇಕು. ಆದರೆ ಅದರ ಬಗ್ಗೆ ಯಾರಿಗೂ ನಿಗಾ ಇಲ್ಲ. ಒಬ್ಬರು ಯುರೋಪ್ ಪ್ರವಾಸ, ಮುಖ್ಯಮಂತ್ರಿಗಳದ್ದು ಅಮೆರಿಕಾ ಪ್ರವಾಸ, ಇವ್ರು ನೋಡಿದ್ರೆ ಡೆಲ್ಲಿ ಪ್ರವಾಸ, ಸಿದ್ದರಾಮಯ್ಯನವ್ರು ನೋಡಿದ್ರೆ ಮೈಸೂರು ಪ್ರವಾಸ, ಎಲ್ಲರೂ ಈ ಥರ ಪ್ರವಾಸ ಮಾಡ್ಕೊಂಡು ಕೂತಿದ್ದಾರೆ. DK ಶಿವಕುಮಾರ್ ಬೆಂಗಳೂರಲ್ಲಿದ್ದಾರೆ, ಬಟ್ ಅವ್ರು ಏನೂ ಮಾತಾಡ್ತಿಲ್ಲ. ಪರಮೇಶ್ವರ್ ಸಾಹೇಬ್ರು ಎಲ್ಲಿದ್ದಾರೋ ಗೊತ್ತೇ ಇಲ್ಲ. ಹೀಗಿರಬೇಕಾದ್ರೆ ರಾಜ್ಯಾಧ್ಯಕ್ಷರು, JDS ರಾಜ್ಯಾಧ್ಯಕ್ಷರ ನಿಲುವು ಏನು ಅಂತಕ್ಕಂಥದ್ದೇ ಕುತೂಹಲ.